9000 देने वाला पगार हमारे को कहाँ भी बस नहीं हो रहा। हमारा बच्चों का स्कूल फीस भरना नहीं हो रहा, गैस का बिल 1000 के ऊपर हो गया है, घर का किराया देना नहीं हो रहा। बस ना दुड़ी अस्ट रुपये गोता 500 रुपये नमगे 500 रुपये के दुड़ी जीने को तकलीफ है। हम तो पैर नहीं हाथ नहीं अंधे है लंगड़े है लूले 15 वर्ष दुड़ी में बंदी। गवर्नमेंट जो है हमारे को सपोर्ट नहीं कर रहा है। This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bare Hill Circle Ring Road, Gulbarga. डीसी ऑफिस के सामने धरना बैठ के सरकार को अपील करते हैं कि हम 15 साल से नौकरी कर रहे हैं, हमारे ना हमारे को सिक्योरिटी है ना वो 9000 देने वाला पगार हमारे को कहाँ भी बस नहीं हो रहा। हमारा बच्चों का स्कूल फीस भरना नहीं हो रहा, गैस का बिल 1000 के ऊपर हो गया है, घर का किराया देना नहीं हो रहा। हमारा 9000 में कैसा जी सकते हैं एक आदमी, जीने को तकलीफ है। हम तो पैर नहीं हाथ नहीं अंधे हैं लंगड़े हैं लूले, ऐसे लोगों को ये तुम्हारा सरकार देने वाला 9000 किधर भी बस नहीं होता। इसलिए हम सुमा बहुत साल से हम फाइट कर रहे हैं, हमारे को परमिट करो साहब, परमिट करो बोल के, लेकिन ये गवर्नमेंट जो है हमारे को सपोर्ट नहीं कर रहा है, हमारा अपील नहीं सुन रहा है। इसलिए हम दबाव में आके आज आल कर्नाटक के हमारे सभी लोगों को हम अपील करें, सो हमारे VRW 6000 लोग हैं, हम लोग ये 6000 लोगों को हम बोले सब तुम्हारे जिले में बैठो और हमारे साथ आके धरना में बैठो बोल के बोले। और एक बात है कि हमारे डिपार्टमेंट में जो भी ऑफिसर प्रॉम्प्ट कड़क ऑफिसर आता है वो ऑफिसर के ऊपर थोड़ा NGO है, बोगस बिल बनाने वाले वो 10 लोग रहे तो 50 लोग हमारे स्कूल में पढ़ रहे बोल के, 200 लोग पढ़ रहे बोल के बोगस बिल उठा के उठाने वाले जो लालची NGO लोग हैं ना, वो लोगों के सरकार के ऊपर दबाव डाल के हमारा डायरेक्टर एक नियत और ईमानदारी का ऑफिसर है वो ऐसा वो ऑफिसर आके 9 स्कीम है हमारा सब ऑनलाइन करके डायरेक्ट बेनिफिशियर के अकाउंट पर ट्रांसफ़र होने के जैसा बहुत ही बेहतरीन काम कर रहे हैं। वैसे ऑफिसर को हमारा संघ हमारा काम पूरा उनको सपोर्ट करता बोल के ये आप कितना जरिए बोलते हैं। ग्रामीण प्रवासी कार्यकर्ते VRW MRW ಎಲ್ಲರೂ ನಮ್ಮ ಎಲ್ಲ ನಾವು 27 ಎಷ್ಟು 227 ಜನ ಎಷ್ಟು 300 ತನ ಜನ ಇದೀವಿ ನಾವು, ಅವರಿಗೆ ನಮ್ಗೆ ಪರ್ಮನೆಂಟ್ ಜಾಬ್ ಇಲ್ಲ, ನಮ್ಗೆ ಗೌರವಧನ ಆಧಾರ ತೊಗೊಂಡಾರ, ನಮ್ಮ ಮನೆ ಸಂಸಾರ ನಿಭಾಯಿಸೋದು ಕಷ್ಟ ಅದ, ನಾವು ಮೊದಲೇ ಏನು ಹ್ಯಾಂಡಿಕ್ಯಾಪ್ಟ್, ನಾವು ಬೇರೆ ಕಡೆ ಹೋಗಿ ಒಂದೇನನ್ನ ವಜ್ಜಿ ಕೆಲಸ ಮಾಡಿ ಬದುಕಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತಿಲ್ಲ. ಈ ಅವರು ಗೌರವಧನದ ಮೇಲೆ ನಾವು ಬದುಕಲಿಕ್ಕೆ ಭಾಳ ಕಷ್ಟವಿದೆ. ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಲ್ಲರೂ ನಮಗೆ ಖಾಯಂಗೊಳಿಸಬೇಕಾಗಿ ಅವರಿಗೆ ನನ್ನ ಎರಡು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ. ಏಕೆಂದರೆ ಇವತ್ತಿನ ದಿನದಲ್ಲಿ ನಾವು ಒಂದು ಮಕ್ಕಳು ಹುಟ್ಟುತ್ತ ನಮಗೂ ಅವರ ಅಂಗವಿಕಲರು ನಾವು ಹೌದು, ಆದರೆ ನೀವು ಚಲೋ ಅವ್ರಿ ಹೆಂಗನ ಅಂಗವಿಕಲರು ನೀವು ಎಲ್ಲೇನ ಮಾಡಿ ದುಡುಕುದು ಮಕ್ಕಳ ಎಜುಕೇಷನ್ನು ಸಾಧಿಸ್ಬೋದು. ನಾವು ಹ್ಯಾಂಡಿಕ್ಯಾಪ್ಟ್ ಮನೆ ಎಜುಕೇಷನ್ ಸಾಧಿಸ್ಲಿಕ್ಕಾಗ್ತದ, ನಮ್ಮನ್ನ ದುಡ್ಕೊಂಡು ತಿನ್ನೋದೇ ಕಷ್ಟ ಅದ ಈಗಿನ ಕಾಲದಲ್ಲಿ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯ ನಾವು ರೂಪಿಸಬೇಕಾದ್ರೆ ಸರ್ಕಾರ ನಮಗೆ ಕಣ್ಣು ತೆರೆದು ನಮಗೆ ಖಾಯಂಗೊಳಿಸಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೋತೀನಿ. ಯಾಕಂದರೆ ನಾವು 15 ವರ್ಷದಿಂದ ಈ ದುಡಿಮೆ ಮಾಡ್ಕೊಂಡು ಬಂದಿವಿ. ಫಸ್ಟ್ ನಾವು ದುಡಿದಿದ್ದು ಎಷ್ಟು ರೂಪಾಯಿ ಗೊತ್ತಾ? 500 ರೂಪಾಯಿ ನಮ್ಗೆ 500 ರೂಪಾಯಿಗೆ ದುಡಿದಿವಿನಿ. ನಾನು ಕಲ್ತಿದ್ದು BA BEd, ಆದರೂ ನಾನು ಈಗ ನೌಕರಿ ಮಾಡಿದ್ದು SSLC ಮಾರ್ಕ್ಸ್ ಕಾರ್ಡ್ ಮೇಲೆ. ನಾವು ಎಷ್ಟು ಎಜುಕೇಷನ್ ಕಲ್ತೀನಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ, ಏನು ಕಸದಲ್ಲಿರುವ ಕಸದ ರಸ್ತೆಯಲ್ಲಿರೋ ಕಸ ಬಿಟ್ಟಿಲ್ಲ, ಹಂಗೆ ಸರ್ಕಾರನೂ ಎಸ್ಬಿಟ್ಟಾರ. ಅದು ಎಸಿಬ್ಯಾಡ್ರಿ, ನಮ್ಮನ್ನು ಖಾಯಂಗೊಳಿಸ್ಬೇಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ. ಲಕ್ಷ್ಮಿ ಮುಕುಂದ ಗ್ರಾಮ ಪಂಚಾಯತ್ ಸೇಡಮ್. ನನ್ನ ಹೆಸರು ದತ್ತಾತ್ರೇಯ ಆರ್ ಕುಡಿಕೆ ಅಂಥೇಳಿ. ರಾಷ್ಟ್ರೀಯ ವಿಕಲಚೇತನ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು 2007ರಿಂದ MRW VRW ಇವರು ಗೌರವಧನದ ಆಧಾರದ ಮೇಲೆ ಒಂದು ಈ ಒಂದು ಅಂಗವಿಕಲ ಕಚೇರಿಯಲ್ಲಿ
ಅಂಗವಿಕಲರ ಅನೇಕ ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು 2007 ರಿಂದ ಕೆಲಸ ಮಾಡಿದ ಸುಮಾರು 15 ವರ್ಷ ಆಯ್ತು ಇವರಿಗೆ ಯಾವುದೇ ಖಾಯಮಾತಿ ಅನ್ನೋ ಒಂದು ಪದಕ್ಕೆ ಇವತ್ತು ಸರ್ಕಾರ ಪರಿಗಣಿಸಿಲ್ಲ ಇವರು ದೈಹಿಕವಾಗಿ ಸದರಾಡಿದವರು ಹೇಗಾದರೂ ಮಾಡಿ ಅವರು ಸಂಸಾರ ನಿಭಾಯಿಸಬಹುದು ದೈಹಿಕವಾಗಿ ಸದರಾಡ ಇರಲಾರದಂತ ಜನ ಇವರು ಯಾವ ರೀತಿಯಾಗಿ ಇವರು ಬದುಕಬೇಕು ಅನ್ನೋ ಒಂದು ಆಲೋಚನೆ ಇವತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆಗೂಡಿ ಇವರ 15 ವರ್ಷದಿಂದ ಮಾಡುತ್ತಂತ ಒಂದು ದಿನಗೂಲಿ ನೌಕರಿವೇ ಅಂತ ಕನ್ಸಿಡರ್ ಇಲ್ಲ ಇವರಿಗೆ ತುಟ್ಟಿ ಬತ್ತೆ ಅಂತ ಭೀ ಘೋಷಣೆ ಮಾಡಿಲ್ಲ ಗೌರವಧನ ಆಧಾರದ ಮೇಲೆ ಯಾವ ರೀತಿಯಾಗಿ ಇವರು ಬದುಕಬೇಕು ಗೌರವಧನ ಪದವನ್ನು ತೆಗೆದು ಇವರು ದಿನಗೂಲಿ ನೌಕರರು ಅಂತ ಪರಿಗಣಿಸಬೇಕು ಮತ್ತು ದಿನಗೂಲಿ ನೌಕರರು ಅಂತ ಪರಿಗಣಿಸೋದಲ್ಲದೆ ಇವರನ್ನು ಖಾಯಂ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ ಇವರನ್ನು ಖಾಯಂ ಮಾಡಲಿಕ್ಕೆ ಒಂದು ಮುಂದಾಲೋಚನೆ ಮಾಡಬೇಕು ಇವರು ಬದುಕು ಕಟ್ಟಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಇವರನ್ನು ಖಾಯಂಗೊಳಿಸಿದರೆ ಇವರ ಹಿಂದೆ ಹೆಣ್ಣು ಇವ್ರ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕಾಗುತ್ತೆ ಅವರ ಒಂದು ಮಕ್ಕಳ ಒಂದು ಭವಿಷ್ಯ ರೂಪಿಸಲಿಕ್ಕಾಗುತ್ತೆ ಅದಕ್ಕಾಗಿ ಇವರನ್ನು ಖಾಯಂ ಮಾಡಬೇಕೆಂದಳು ಈ ನವ ಕರ್ನಾಟಕ MRW URW URW ಸಂಘದಿಂದ ಇವತ್ತು ನಾವು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಪಡಿಸುತ್ತೇನೆ.